ಸ್ನೇಹಿತರೆ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಭೂಮಿ ಅನ್ನೋದು ಅನೇಕ ನಿಗೂಢತೆಗಳನ್ನ ಇಂದಿಗೂ ತನ್ನ ಒಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿದೆ. ಈ ಭೂಮಿಯ ಮೇಲೆ ಮನುಷ್ಯ ಮಾತ್ರವಲ್ಲ, ಹಲವಾರು ಪ್ರಾಣಿ ಪ್ರಭೇದಗಳು, ಪಕ್ಷಿ ಸಂಕುಲಗಳು, ಸರೀಸೃಪಗಳು, ಹೀಗೆ ಅನೇಕ ಬಗೆಯ ಜೀವ ಜಂತುಗಳು ವಾಸವಾಗಿವೆ. ಸಾಮಾನ್ಯವಾಗಿ ನಾವು ನೀವೆಲ್ಲ ಮನೆಯ ಸುತ್ತಮುತ್ತ ಕಪ್ಪೆಗಳು ಒಟಗುಟ್ಟುತ್ತಾ ಜಿಗಿಯುತ್ತಾ ತಮ್ಮ ಜೀವನವನ್ನ ಸಾಗಿಸೋದನ್ನ ನೋಡಿರ್ತೀವಿ. ಆದರೆ ನಾವಿವತ್ತು ನಿಮಗೆ ಮಾಹಿತಿಯನ್ನ ಹೊತ್ತು ತಂದಿರೋ ಕಪ್ಪೆಗಳು ವಿಷಪೂರಿತ ಹಾವುಗಳಿಗಿಂತಲೂ ತುಂಬಾನೇ ಡೇಂಜರಸ್. ಅಲ್ಲದೆ ಇವುಗಳ ಹತ್ತಿರ ಹೋದ್ರೇನೆ ಮನುಷ್ಯ ಸತ್ತು ಹೋಗ್ತಾನಂತೆ. ಬನ್ನಿ ಹಾಗಾದ್ರೆ, ಜಗತ್ತಿನಲ್ಲಿರೋ ಅತ್ಯಂತ ವಿಷಕಾರಿಯಾದ ಆ ಕಪ್ಪೆಗಳು ಯಾವುವು, ಅವುಗಳು ಎಲ್ಲಿ ವಾಸ ಮಾಡುತ್ತವೆ ಅನ್ನೋ ಕುತೂಹಲಕಾರಿ ವಿಷಯಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕಪ್ಪೆಗಳನ್ನ ಉಭಯವಾಸಿ ಎಂದು ಕರೆಯಲಾಗುತ್ತೆ. ಇವು ನೀರು ಹಾಗೂ ಭೂಮಿಯ ಮೇಲೆ ವಾಸಿಸುವ ವಿಶೇಷವಾದ ದೇಹ ರಚನೆಯನ್ನ ಹೊಂದಿವೆ. ಕೀಟಗಳನ್ನ ತಿಂದು ಬದುಕೋ ಕಪ್ಪೆಗಳು ಆಹಾರ ಬೆಳೆಗಳನ್ನ ಸಂರಕ್ಷಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತವೆ. ಇಡೀ ವಿಶ್ವದಲ್ಲಿ ಸುಮಾರು 4,810 ಕಪ್ಪೆಗಳ ಪ್ರಭೇದಗಳಿವೆ ಎಂದು ವರ್ಗೀಕರಿಸಲಾಗಿದೆ. ಆದರೆ ಎಲ್ಲಾ ಕಪ್ಪೆಗಳು ನಿರುಪದ್ರವಿಯಾಗಿರದೆ ಕೆಲವೊಂದು ಕಪ್ಪೆಗಳು ವಿಷವನ್ನ ಹೊರಸೂಸುತ್ತವೆ. ಜಗತ್ತಿನ ಅತ್ಯಂತ ಡೇಂಜರಸ್ ಕಪ್ಪೆಗಳ ಸಾಲಿಗೆ ಕಿಲ್ಲರ್ ಫ್ರಾಗ್, ಗೋಲ್ಡನ್ ಪಾಯ್ಸನ್ ಕಪ್ಪೆ, ಫಾಂಟಸ್ಮಾಲ್ ಕಪ್ಪೆ, ರೆನಿಟೋಮಿಯಾ ವೆರಿಯಬಿಲಿಸ್, ಸ್ಟ್ರಾಬೆರಿ ಕಪ್ಪೆ, ಡಾರ್ಕ್ ಕಪ್ಪೆ, ಡೈಯಿಂಗ್ ಡಾಟ್ ಕಪ್ಪೆ, ಗೋಲ್ಡನ್ ಡಾಟ್, ನೀಲಿ ಕಪ್ಪೆ, ಹೀಗೆ ಅನೇಕ ಬಗೆಯ ಕಪ್ಪೆಗಳನ್ನ ಸೇರಿಸಲಾಗಿದೆ. ನಾವಿವತ್ತು ಮಾಹಿತಿಯನ್ನ ನೀಡೋಕೆ ಹೊರಟಿರೋದು ಈ ವಿಷಕಾರಿ ಕಪ್ಪೆಗಳ ಕುರಿತು. ಸ್ನೇಹಿತರೆ, ಗೋಲ್ಡನ್ ಡಾಟ್ ಎಂಬ ಕಪ್ಪೆಯು ಅತ್ಯಂತ ವಿಷಕಾರಿ ಕಪ್ಪೆಯಾಗಿದ್ದು ಈ ಕಪ್ಪೆಗಳನ್ನ ಅಮೆಜಾನ್ ಮಳೆಕಾಡು ಹಾಗೂ ಕೊಲಂಬಿಯಾ ಮತ್ತು ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಕಾಣಬಹುದಾಗಿದೆ. ಈ ಕಪ್ಪೆಗಳು 1900 ಮೈಕ್ರೋಗ್ರಾಮ್ನಷ್ಟು ಬೆಟ್ರಾಕೊಟಾಕ್ಸಿನ್ ಎಂಬ ವಿಷವನ್ನ ಹೊಂದಿರುತ್ತವೆ. ಈ ಕಪ್ಪೆಗಳನ್ನ ಯಾರಾದರೂ ಕೈಯಲ್ಲಿ ಹಿಡಿದುಕೊಂಡ್ರೆ ಅವರು 10 ನಿಮಿಷದೊಳಗೆ ಸತ್ತು ಹೋಗ್ತಾರಂತೆ. 10-20 ಮನುಷ್ಯರನ್ನ ತನ್ನ ವಿಷದಿಂದ ಕೊಲ್ಲುವ ಸಾಮರ್ಥ್ಯವನ್ನ ಹೊಂದಿರುವ ಈ ಕಪ್ಪೆಗಳು ತಮ್ಮ ಚರ್ಮದ ಮೇಲೆ ಹಳದಿ ಬಣ್ಣವನ್ನ ಹೊಂದಿದ್ದು ಇವುಗಳ ದೇಹವು ಸೂರ್ಯನ ಪ್ರಕಾಶಕ್ಕೆ ಬಂಗಾರದ ವರ್ಣದಲ್ಲಿ ಕಾಣಿಸುತ್ತೆ. ಹೀಗಾಗಿ ಇವುಗಳನ್ನ ಗೋಲ್ಡನ್ ಡಾಟ್ ಎಂದು ಕರೆಯಲಾಗುತ್ತೆ. ಅಮೆಜಾನ್ ಕಾಡಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸೋ ಈ ಕಪ್ಪೆಗಳು ಅದೆಷ್ಟು ಅಪಾಯಕಾರಿ ಅಂದ್ರೆ, ಇವುಗಳು 10,000 ಇಲಿಗಳನ್ನ ಒಂದೇ ಬಾರಿ ಸಾಯಿಸುವಷ್ಟು ವಿಷವನ್ನ ಹೊಂದಿವೆ. 2 ದೊಡ್ಡ ಗಾತ್ರದ ಆನೆಗಳನ್ನ ಒಂದೇ ಸಲಕ್ಕೆ ತನ್ನ ವಿಷದಿಂದ ಕೊಲ್ಲುತ್ತವೆ. ಅಲ್ಲದೆ ಜಗತ್ತಿನಲ್ಲಿ ಅತ್ಯಂತ ವಿಷಕಾರಿ ಎಂದೇ ಕರೆಯೋ ಲಿಯೋಫೇಸ್ ಎಬಿನಫಿಲಿಸ್ ಎಂಬ ವಿಷಕಾರಿ ಹಾವನ್ನ ಹೊರತುಪಡಿಸಿ ಬೇರೆ ಯಾವ ವಿಷಪೂರಿತ ಹಾವುಗಳು ಈ ಕಪ್ಪೆಯನ್ನ ತಿಂದ್ರೂ ಆ ಹಾವುಗಳು ಕ್ಷಣ ಮಾತ್ರದಲ್ಲಿ ಸತ್ತು ಹೋಗುತ್ತವೆ ಅಂದ್ರೆ, ಗೋಲ್ಡನ್ ಡಾಟ್ನ ವಿಷ ಅದೆಷ್ಟರ ಮಟ್ಟಿಗಿರಬಹುದು ಅಂತ ನೀವೇ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ನೋಡೋಕೆ ಚೆಂದವಾಗಿ ಕಂಡ್ರೂ ಈ ಕಪ್ಪೆಗಳು ತುಂಬಾನೇ ಅಪಾಯಕಾರಿಯಾಗಿವೆ. ಹೀಗಾಗಿ ಅಮೆಜಾನ್ ಕಾಡುಗಳ ಒಳಗೆ ಹೋಗೋಕೆ ಮನುಷ್ಯರು ಭಯ ಪಡ್ತಾರೆ. ಇನ್ನು ರೆನಿಟೋಮಿಯಾ ವೆರಿಯಬಿಲಿಸ್ ಎಂಬ ಕಪ್ಪೆಯು ಮರದ ಮೇಲೆ ವಾಸಿಸುವ ವಿಶೇಷ ಸಾಮರ್ಥ್ಯವನ್ನ ಹೊಂದಿದ್ದು ಇದರ ದೇಹವು ಆಕರ್ಷಣೀಯ ಬಣ್ಣದಿಂದ ಕೂಡಿರುತ್ತೆ. ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್ ಕಾಡುಗಳಲ್ಲಿ ಕಂಡುಬರೋ ಈ ಕಪ್ಪೆಯು ಹಸಿರು ಮೈಬಣ್ಣದ ಮೇಲೆ ಕಪ್ಪು ಬಣ್ಣದ ವರ್ತುಲಗಳನ್ನ ಹೊಂದಿರುತ್ತೆ. ಈ ಕಪ್ಪೆಗಳು ನೋಡಲು ಅಂದವಾಗಿದ್ರೂ ಇವುಗಳ ವಿಷವು ಅತ್ಯಂತ ಅಪಾಯಕಾರಿಯಾಗಿದ್ದು ಕನಿಷ್ಠ 5 ಮನುಷ್ಯರನ್ನ ಕೊಲ್ಲುವಷ್ಟು ವಿಷವನ್ನ ಈ ಕಪ್ಪೆಗಳು ಹೊಂದಿರುತ್ತವೆ. ಇವುಗಳ ಜೊತೆ ನೀಲಿ ಕಪ್ಪೆಗಳನ್ನು ಕೂಡ ಜಗತ್ತಿನ ಅತ್ಯಂತ ವಿಷಕಾರಿ ಕಪ್ಪೆಗಳ ಪ್ರಭೇದಕ್ಕೆ ಸೇರಿಸಲಾಗಿದ್ದು ಇವುಗಳು ಸುಮಾರು 6-10 ಗ್ರಾಂ ತೂಕವನ್ನ ಹೊಂದಿರುತ್ತವೆ. 5-7 ವರ್ಷಗಳ ಕಾಲ ಬದುಕುವ ಈ ಕಪ್ಪೆಗಳು ಒಂದೇ ಬಾರಿ 1,000ಕ್ಕಿಂತಲೂ ಅಧಿಕ ಇಲಿಗಳನ್ನ ತನ್ನ ವಿಷದಿಂದ ಕೊಲ್ಲುವ ಸಾಮರ್ಥ್ಯವನ್ನ ಹೊಂದಿದ್ದು ಈ ನೀಲಿ ಕಪ್ಪೆಗಳಲ್ಲಿಯೇ ಸುಮಾರು 100ಕ್ಕೂ ಹೆಚ್ಚು ಪ್ರಭೇದಗಳಿವೆ. ಈ ಕಪ್ಪೆಗಳಲ್ಲಿರುವ ದೇಹದ ವಿಷದಿಂದ 10 ಮನುಷ್ಯರನ್ನ ಕೊಲ್ಲಬಹುದಂತೆ. ನೀಲಿ ವರ್ಣದಿಂದ ಕೂಡಿರೋ ಈ ಕಪ್ಪೆಗಳು ಮೈ ಮೇಲೆ ಕಪ್ಪು ಬಣ್ಣದ ಕಲೆಯನ್ನ ಹೊಂದಿರುತ್ತವೆ. ಉತ್ತರ ಬ್ರೆಜಿಲ್ನ ಸುರಿನಾಮದ ದಟ್ಟ ಕಾಡುಗಳು, ಅಧಿಕ ಮಳೆಯಾಗುವ ದಕ್ಷಿಣ ಅಮೆಜಾನ್ ಕಾಡುಗಳು, ಉಷ್ಣವಲಯದ ವೆನೆಜುವೆಲಾ, ಫ್ರೆಂಚ್ ಗಯಾನಾ, ಪೆರು, ಪನಾಮಾ ಮತ್ತು ಹವಾಯಿ ದ್ವೀಪಗಳಲ್ಲಿ ಈ ನೀಲಿ ಕಪ್ಪೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತವೆ. ಈ ಕಪ್ಪೆಗಳನ್ನ ವೈಜ್ಞಾನಿಕವಾಗಿ ಟೆಂಡ್ರೋಬೇಟ್ಸ್ ಟಿಂಕೋರಿಯಸ್ ಎಂದು ಕರೆಯಲಾಗುತ್ತೆ. ಇನ್ನು ಸ್ಟ್ರಾಬೆರಿ ವಿಷ ಕಪ್ಪೆಯು ಕೆಂಪು ಚರ್ಮವುಳ್ಳ ಸುಂದರವಾದ ಕಪ್ಪೆಯಾಗಿದ್ದು ಇವು ನೋಡಲು ಆಕರ್ಷಕವಾಗಿ ಕಂಡ್ರೂ ಇವುಗಳ ವಿಷ ದೇಹವನ್ನ ತಾಕಿದ್ರೆ ಮನುಷ್ಯನ ದೇಹದ ಭಾಗಗಳು ಊತಗೊಳ್ಳುತ್ತವಂತೆ. ಅಲ್ಲದೆ ಕಪ್ಪು ಡಾಟ್ ಕಪ್ಪೆಯನ್ನ ಜಗತ್ತಿನ 2ನೇ ಅತಿ ವಿಷಕಾರಿ ಕಪ್ಪೆ ಎಂದು ಹೇಳಲಾಗುತ್ತಿದ್ದು ಈ ಕಪ್ಪೆಯ ವಿಷ ತಾಕಿದ್ರೆ ಜ್ವರ, ಮೈಕೈ ನೋವು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ದೇಹದಲ್ಲಿರುವ ನರಗಳಿಗೆ ಲಕ್ವ ಹೊಡೆದು ಮನುಷ್ಯ ಸತ್ತು ಹೋಗುತ್ತಾನಂತೆ. ಕಪ್ಪು, ಹಸಿರು, ಕಿತ್ತಳೆ, ಕೆಂಪು ಬಣ್ಣದಿಂದ ಕೂಡಿರೋ ಈ ಕಪ್ಪೆಗಳು ತಮ್ಮ ಬೆನ್ನ ಮೇಲೆ ವಿಷವನ್ನ ಸಂಗ್ರಹಿಸಿಟ್ಟುಕೊಂಡಿರುತ್ತವೆ. ಅಲ್ಲದೆ ಇವುಗಳು ಮೊಟ್ಟೆಗಳನ್ನ ಕೂಡ ತಮ್ಮ ಬೆನ್ನ ಮೇಲೆ ಇಟ್ಟುಕೊಂಡು ಪೋಷಿಸುತ್ತವೆ.
ಇವುಗಳ ಜೊತೆಗೆ ಕೋಕೋ ಫ್ರಾಗ್, ಲವ್ಲಿ ಫ್ರಾಗ್, ಗಾಲ್ಫೋಡೋಲಿಯನ್ ಫ್ರಾಗ್ಗಳು ಕೂಡ ವಿಷವನ್ನು ಹೊಂದಿರುವ ಕಪ್ಪೆಗಳಾಗಿವೆ. ಸ್ನೇಹಿತರೆ, ಇವಿಷ್ಟು ವಿಷಕಾರಿಯಾದ ಕಪ್ಪೆಗಳ ಕುರಿತಾದ ಒಂದಿಷ್ಟು ಅಪರೂಪದ ಮಾಹಿತಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.